ನಮ್ಮ ಈ ಮನೆಗೆ ಬಂದು ಒಂದೇ ಒಂದಿನ ಏನು ಕೆಲಸ ಮಾಡದೆ ಬಿಟ್ಟು ತಿಂತಾರೋಳು ಮೇ ಬಿ ತಿಂದರಗದೆ ಉಪವಾಸ ಇರ್ಬೋದು ಊರ್ವಿ ನೀನ್ ಯಾಕಮ್ಮ ಉಪವಾಸ ಇದ್ಯಾ ಅವಾಗ್ಲೇ ಹೇಳಿದ್ನಲ್ಲ ಊಟ ಮಾಡು ಅಂತ ಇವತ್ತು ಒಂದಿನ ತಾನೆ ಪರವಾಗಿಲ್ಲ ಅವಳಿಗೆ ಉಪವಾಸ ಇದ್ದು ಅಭ್ಯಾಸ ಇದೆ ಅನ್ಸುತ್ತೆ ಅದಕ್ಕೆ ನೋಡಿ ಎಷ್ಟ ಆರಾಮಾಗಿದ್ದಾಳೆ ಜಯಂತಿ ಪದ್ಮಿನಿ ನಂದನ್ ಊಟ ಮಾಡಿದ್ರ ಅಮ್ಮಾಜಿ ಪದ್ಮಿನಿ ಇನ್ನೂ ಬಂದಿಲ್ಲ ನಂದನ್ ಬಂದಿದ್ದ ಮತ್ತೆ ಆಚೆ ಹೋದ ಏನು ಒಬ್ನೇ ಬಂದ ಮತ್ತೆ ಹೋದ್ನಾ ಅವನ್ ಹೋಗಿದ್ದು ಪದ್ಮಿನಿ ಜೊತೆ ತಾನೆ ನೋಡಿದ್ರ ಅಮ್ಮಾಜಿ ಅವರಿಬ್ರು ಜಗಳ ಅವ್ರಿಬ್ರು ಇನ್ನೂ ಮನೆಗೆ ಬಂದಿಲ್ವಲ್ಲ ಮಧ್ಯದಲ್ಲೇ ಬಂದು ಹೋದ ನಂದನ್ನು ಅಂತ ಜಯಂತಿ ಬೇರೆ ಹೇಳ್ತಿದ್ದಾಳೆ ಏನ್ ನಡೀತಿದ್ಯೋ ನನಗಂತೂ ಏನು ಅರ್ಥ ಆಗ್ತಿಲ್ಲ ನನಗೂ ಏನು ಅರ್ಥ ಆಗ್ತಿಲ್ಲ ಅಮ್ಮಾಜಿ ಆದ್ರೆ ಅವರಿಬ್ರು ಮಧ್ಯೆ ಏನು ಸರಿ ಇಲ್ಲ ಅನ್ನೋದಂತೂ ಸತ್ಯ ಅಲ್ಲ ನೋವಿರೋ ನಂದನ್ ಒಬ್ನೇ ಯಾಕೆ ಮನೆಗ್ ಬಂದ ಜೊತೆಗೆ ಹೋದ್ ಪದ್ಮಿನಿ ಎಲ್ ಹೋದ್ಲು ಮತ್ತೆ ನಂದನ್ ಯಾಕೆ ಆಚೆ ಹೋದ ನೀವೇ ಹೇಳಿ ಅಮ್ಮಾಜಿ ಏನ್ ನಡೀತೈತೆ ಅಂತ ನನಗ್ ಗೊತ್ತಿದ್ರು ನಿಮ್ಮ ಹತ್ರ ಹೇಳಕ್ ಆ ಧೈರ್ಯ ನನಗಿಲ್ಲ ಒಂದ್ ವೇಳೆ ಹೇಳಿದ್ರು ಆ ಸತ್ಯನ ನೀವು ತಡ್ಕೊಳಕಿಲ್ಲ ಅಮ್ಮಾಜಿ ಇದು ನಮ್ಮ ಮೂರ್ ಜನರ ಮಧ್ಯೆ ನಡೀತಿರೋ ಒದ್ದಾಟ ಇದಕ್ಕೆಲ್ಲ ಪರಿಹಾರ ನಂದನವ್ರ ಕೈಲೈತೆ ಛೇ ಅವರಿಬ್ಬರ ಮಧ್ಯೆ ಏನಾದ್ರೂ ಭಿನ್ನ ಅಭಿಪ್ರಾಯ ಇದ್ರೆ ಬಗೆಹರಿಸ್ಕೊಳ್ಳಿ ಹೆಚ್ಚು ಹೊತ್ತು ಅವರಿಬ್ರು ಸಮಯ ಕಳೀಲಿ ಅನ್ನೋ ಕಾರಣಕ್ಕೇನೆ ಅವರಿಬ್ಬರನ್ನು ಹಾಸ್ಪಿಟ್ಲಿಗೆ ಕಳಿಸ್ತಿದ್ದು ಅದೇ ತಪ್ಪಾಗೋಯ್ತಾ ನಂದು ಅಂತ ಅಮ್ಮಾಜಿ ನಾನ್ ಪದ್ಮಿನಿ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಪದ್ಮಿನಿ ನಂದನ್ಗೆ ತುಂಬಾ ಕಿರಿಕಿರಿ ಮಾಡ್ತಾಳೆ ನಂದನ್ ಅಂತೂ ಖುಷಿಯಾಗಿಲ್ಲ ಪದ್ಮಿನಿನೇ ಕಿರಿಕಿರಿ ಮಾಡ್ತಿದ್ದಾಳೆ ಅಂತ ಯಾಕೆ ಹೇಳ್ತಾ ಇದೆಯಾ ಚಂಚಲ ತಪ್ಪಿ ಇರ್ಬಹುದಲ್ವಾ ನನಗ್ ಗೊತ್ತಿದ್ದ ಹಾಗೆ ಪದ್ಮಿನಿ ನಂದನ್ ಜೊತೆ ಚೆನ್ನಾಗೇ ಮಾತಾಡ್ತಾಳೆ ಆದ್ರೆ ನಮ್ ನಂದನೆ ಯಾಕೋ ಮನಸ್ಸು ಕೆಡ್ಸ್ಕೊಂಡಿದ್ದಾನೆ ಅದೇ ಮನ್ಸ್ ಕೆಡದಿಕ್ಕೆ ಅವಳೇ ಕಾರಣ ಅಂತ ನಾ ಹೇಳ್ತಿರೋದು ಛೇ ಇವ್ರಿಬ್ರಿಗೂ ಇದೊಂದು ಆಟ ಆಗೋಗಿದೆ ಮೊನ್ನೆನೂ ಇದೇ ತರ ಮಾಡಿದ್ರು ಹೇಳ್ದೆ ಕೇಳ್ದೆ ಹೋದ್ರು ಇಡೀ ರಾತ್ರಿ ಇವ್ರಿಗೋಸ್ಕರ ನಾವು ಕಾಯ್ತಾ ಕೂತಿದ್ವಿ ಮಾರನೇ ದಿನ ಬೆಳಗ್ಗೆ ಬಂದ್ರು ಇವತ್ತು ಇಷ್ಟೊತ್ತಾದ್ರು ಇನ್ನು ಪತ್ತೆನೆ ಇಲ್ಲ ಅವರೇ ಅಕ್ಕ ಮತ್ತೆ ನಂದರ್ ಅವರು ಎಲ್ಲೇ ಇದ್ರು ಆದಷ್ಟು ಬೇಗ ಮನೆಗೆ ಬರಲಿ ಬರೋ ಅಷ್ಟರಲ್ಲಿ ಅವರಿಬ್ಬರ ಮಧ್ಯೆ ಇದ್ದ ಮನಸ್ತಾಪ ದೂರ ಆಗಿರಲಿ ಎಕ್ಸ್ಕ್ಯೂಸ್ ಮೀ ಬೆಳಗ್ಗೆ ನನ್ನ ವೈಫ್ ಬಂದಿದ್ರು ಅವ್ರೇನು ಅವ್ರನ್ನ ಏನಾರು ನೋಡಿದ್ರ ನೀವು ಯಾರು ಇವ್ರು

ಫೋನ್ ಬೇರೆ ಕನೆಕ್ಟ್ ಆಗ್ತಿಲ್ಲ ನಾನು ಬೈದೆ ಅನ್ನೋ ಬೇಜಾರಲ್ಲಿ ನಿಜವಾಗ್ಲೂ ಊರ್ಗೇನಾದ್ರು ಹೊಟ್ಬಿಟ್ಟಿಯಾ ನಡೀರಿ ಸರಿಯಾಗಿ ಹೇಳಿ ನೀನ್ ನನ್ನ ಹಿಂದೆ ಬರಬೇಡ ನನ್ ಯಾವ್ ಕೆಲ್ಸಾನು ನೀ ಮಾಡ್ಕೊಡ್ಬೇಡ ಹೊರಟೋಗಿ ನನ್ನ ಜೀವನದಿಂದ ಕೊಬೇಡಿ ನಾನು ನಿಮಗೆ ಯಾವ ಮೋಸ ಅನ್ನೋದು ಮಾಡಿಲ್ಲ ನಂಬಿ ದಯವಿಟ್ಟು ನನ್ನ ದೂರ ಮಾಡಬೇಡಿ ಇಲ್ಲ ಪದ್ಮಿನಿ ಐ ಆಮ್ ಸಾರಿ ಫಾರ್ ಮಿ ನೀನ್ ಬರೆದ ಲೆಟರ್ ನಾನು ಇವತ್ತು ನೋಡ್ದೆ ನಿಮಗೆ ಇಕ್ಕೆಲ್ಲ ಅರ್ಥ ಆಗಿದೆ ನಿಂದೇನೋ ತಪ್ಪಿಲ್ಲ ಪದ್ಮಿನಿ ನಂದನವ್ರೆ ನನ್ನ ಕ್ಷಮಿಸ್ಬಿಡಿ ನೀವ್ ಬರ್ಬೇಡ ಅನ್ನ ಅರ್ಥ ದಾರಿ ಬಿಟ್ ಬಂದ್ರು ನನ್ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಬೇರೆ ದಾರಿನೇ ಕಾಣ್ಲಿಲ್ಲ ಅಪ್ಪ ಇನ್ ಮನೆಗ್ ಹೋಗೋಕ್ಕೂ ಮನ್ಸಿಲ್ಲ ಅಲ್ಲಿಗೋದ್ರೆ ಸಾವಿರ ಪ್ರಶ್ನೆ ಕೇಳ್ತಾರೆ ಎಲ್ಲ ಸತ್ಯ ಹೇಳೋ ಧೈರ್ಯ ನನ್ಗಿಲ್ಲ ಮತ್ತೆ ಈ ಮನೆಗ್ ಬರ್ಲಿಲ್ಲ ಅಂದ್ರೆ ಮನೆಯವರೆಲ್ಲ ಕಂಗಾಲಾಗ್ತಾರೆ ಮೊನ್ನೆ ನಾವಿಬ್ರು ಇಡೀ ರಾತ್ರಿ ಮನೆಗ್ ಬರ್ಲಿಲ್ಲ ಅಂತ ಮನೆಯವರೆಲ್ಲ ಎಷ್ಟು ಗಾಪರಿ ಆಗಿದ್ರು ನೀವೇ ನೋಡುದ್ರಲ್ಲ ಅಮ್ಮಾಜಿ ಬೇರೆ ನದ್ಮೇಲೆ ತುಂಬಾ ನಂಬಿಕೆ ಇಟ್ಟವ್ರೆ ಅವ್ರಗ್ ಒಂದ್ ಮಾತು ಹೇಳ್ದಲೆ ಒಗ್ಗೆ ನನ್ ಒಪ್ಲಿಲ್ಲ ನಂದನ್ನವ್ರೆ ಮತ್ತೆ ನನ್ ಹೋಗಕ್ಕು ಮುಂಚೆ ನನ್ ಕರ್ತವ್ಯನ ಮುಕ್ಸೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ ನೀನ್ಗೆ ಎಷ್ಟೇ ಚುಚ್ಚು ಮಾತಾಡುದ್ರು ಇಲ್ಲಿಗೆ ಬರೋಣ ಅಂತ ಬಂದ್ಬಿಟ್ಟೆ ಅಲ್ಲಿ ಹೋಗೋದಕ್ಕೆ ಇಲ್ಲ ನೋಡಿ ನಂದನವ್ರೆ ನನ್ನ ನಿಮ್ಮ ಮಧ್ಯೆ ಎಷ್ಟೇ ಮನಸ್ತಾಪ ಇರ್ಬೋದು ಆದ್ರೆ ಇದೆಲ್ಲ ಮನೆಯವ್ರಿಗೆ ಗೊತ್ತಾಗದ್ ಬೇಡ ಮುಂದೆ ನಾವಿಬ್ರು ಬಿಡೋಣ ಪ್ಲೀಸ್ ಒಪ್ಕೊಳ್ಳಿ ಈ ತಡವಾಗಿ ಬಂದಿರೋದಕ್ಕೆ ಮನೆಯವರೆಲ್ಲ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ ನೀವ್ ಯೋಚನೆ ಮಾಡ್ಬೇಡಿ ನಾನು ಏನೋ ಒಂದು ಹೇಳ್ತೀನಿ

ಹೋಯ್ತು ನಾನು ಅವತ್ತು ಕಾಲೇಜಲ್ಲಿ ಡ್ಯಾನ್ಸ್ ಆಡಿಷನ್ ಇದ್ದಾಗ ಅತ್ತೆ ಒಂದ್ ಮಕ್ಕಳಿ ಯಾಕಾದ್ರೂ ಓದ್ನು ನಾನು ಅವತ್ತು ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತಿಂಗ್ ಆಗ್ತಾನೆ ಇರಲಿಲ್ಲ ಅಲ್ವಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನನ್ ಎಲ್ಲ ಕಳ್ಕೊಂಡ್ಬಿಟ್ನಲ್ಲ ಪೂರ್ವಿ ಕಡೆ ಡ್ಯಾನ್ಸ್ನೇ ಮಾಡ್ತೀನಿ ಅಂತ ಪಟ್ ಹಿಡ್ದು ನನ್ ಕನ್ಸಿನ ದಾರಿಯಿಂದ ಹೋಗಿದ್ರೆ ಎಲ್ಲ ಸರಿ ಇರ್ತಿತ್ತೇನೋ ಆದ್ರೆ ಗಿಂತ ಅಪ್ಪ ಏನ್ ಖುಷಿ ಪ್ರೀತಿ ಹೆಚ್ಚು ಅಂತ ಅಲ್ಲ ಮನೆಗ್ ಬರೋದು ಲೇಟ್ ಆಗತ್ತೆ ಅಂದ್ರೆ ಹೇಳ್ಬೇಕಲ್ವಾ ಇಷ್ಟು ಚಿಕ್ಕ ಜವಾಬ್ದಾರಿನೂ ನಿಮ್ಮ ಅಪ್ಪ ಹೇಳ್ಕೊಟ್ಟಿಲ್ವಾ ನಿಮ್ಗೆ ಹ್ಮ್ ಹೇಗಿದ್ರು ಶ್ರೀಮಂತರು ಮನೆ ಸಿಕ್ತು ಚೆನ್ನಾಗಿ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಚೆನ್ನಾಗಿ ತಿನ್ಕೊಂಡು ಗಂಡನ ಹತ್ರ ಹೋಗಿ ನಂಗೆ ಇದು ಬೇಕು ಅಂತ ದುಡ್ಡಿಸ್ಕೊಂಡ್ ಮಜಾ ಮಾಡೋದು ಅದಕ್ಕೆ ತಾನೇ ನೀನು ಈ ಮನೆಗೆ ಮನೆಗ್ ಸೊಸೆ ಆಗಿರೋದು ಅಯ್ಯೋ ಇಲ್ಲ ಅಕ್ಕ ನಿನ್ನೆ ಆಚೆ ಹೋಗಿದ್ವಿ ಅಷ್ಟೆ ಶಾಪಿಂಗ್ ಎಲ್ಲ ಏನಿಲ್ಲ ನೋಡು ಈ ಮನೆಗೆ ದೊಡ್ಡ ಡ್ರಾಮಾ ಕ್ವೀನ್ ನಾನೇ ನೀನು ನನ್ನ ಓವರ್ಟೇಕ್ ಮಾಡ್ಬೇಡ ಓಕೆ ನನಗೊತ್ತಿಲ್ವಾ ನಿಮ್ಮ ನಿಮ್ ಮಾಸೆ ಬುರಕ್ ಮನಸ್ಥಿತಿ ಎಂತದ್ದು ಅಂತ ಅಕ್ಕ ಏನಂತೆ ಅವ್ರದ್ದು ಪೂರ್ವಿ ಇಷ್ಟು ಬೇಗ ಹಿಂಗೆ ಬಂದೆ ಕಾಲೇಜ್ಗೆ ಹೋಗಿಲ್ವಾ ಹೋಗಿದ್ದೆ ಅಕ್ಕ ಆದರೆ ಕ್ಲಾಸ್ ಇರಲಿಲ್ಲ ಸ್ಟೂಡೆಂಟ್ಸ್ ಯಾರು ಜಾಸ್ತಿ ಬಂದಿರಲಿಲ್ಲ ಅಪ್ಪ ಯಾವ ಎಲ್ರೂ ಖುಷಿ ಪಡಿಸ್ಬೇಕು ಸರಿನಾಕ್ಕ ನಾನು ಓದ್ಕೋಬೇಕು ಅಂದರೆ ನೀನು ನಗ್ನಾಗ್ತಾ ಇರಬೇಕು ಹೀಗೆ ಮುಖ ಚಿಕ್ಕದ್ ಮಾಡ್ಕೊಂಡಿದ್ರೆ ನನ್ಗೆ ಯಾವ ಕೆಲಸನೂ ಮಾಡೋಕ್ಕೆ ಮನ್ಸಿರೋಕ್ಕಿಲ್ಲ ನಗ್ನಾಗ್ತಾನೆ ಇರ್ತೀನಿ ಮಳೆ ಬರೋ ಹಾಗಿದೆ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ದೀನಿ ಒಪ್ತಗೊ ಬರ್ತೀನಿ ಹ್ಞೂ ಮೂರ್ವಿ ಹತ್ರ ಏನು ಇನ್ ಮುಂದೆ ನಗ್ನಾಗ್ತಾ ಇರ್ತೀನಿ ಅನ್ಬಿಟ್ಟೆ ಇಷ್ಟ್ ಇಷ್ಟ ನೀಟಾಗಿ ಮಾರ್ ಚಿಲ್ಲಿಟ್ಟಿದ್ದಾರೆ ಏನಕ್ಕ ಇನ್ ನೋಡು ಪೂರ್ವಿ ಯಾರು ಇಷ್ಟ ನೀಟಾಗಿ ಮಾರ ಚಿಲ್ಲಿಟ್ಟವ್ರೆ ಅವ್ವ ನಮ್ಮ ಊರಲ್ಲಿ ನಮ್ ಬಟ್ಟೆಗಳೆಲ್ಲ ಹಿಂಗ್ ಇಲ್ಲಿ ಯಾರ ಹಿಂಗ ಮಾಡೋರೇ ಅನ್ನೋದೇ ಅರ್ಥ ಆಗ್ತಿಲ್ಲ ಹೌದಲ್ವಾ ನಿನ್ ಕೆಲ್ಸನಾ ಹೋಗಿದ್ನಲ್ಲ ಮತ್ತೆ ತನಕ ನಿನ್ ಜೊತೆನೆ ಮಾತಾಡ್ಕೊಂಡ್ ಕೆಳಗಡೆ ಇದ್ದೆ ತಾನೆ ಮತ್ ಯಾರ್ ಮಚ್ಚಿಟ್ಟಿರ್ಬೋದು ಚಂಚಲ ಅಕ್ಕ ಜಯಂತಿ ಅತ್ತೆನು ಈ ತರ ಕೆಲ್ಸ ಮಾಡಲ್ಲ ಇನ್ನು ಅತ್ತೆಮ್ಮನು ಊರಿಂದ ಬಂದಿಲ್ಲ ಮನೆ ಕೆಲ್ಸದವ್ರು ಕೆಳಗಡೆ ಕಾಶರ್ಟ್ ಕ್ಲೀನ್ ಮಾಡ್ತಾರೆ ಮತ್ ಯಾರ್ ಮಾಡಿರ್ಬೋದು ಗೊತ್ತಿಲ್ಲ ಅಕ್ಕ ಒಟ್ನಲ್ಲಿ ನಿನ್ಗೆ ಕೆಲ್ಸ ಆಯ್ತು ತಾನೆ ನಡಿ ಹೋಗೋಣ ಅದು ನಿಜನೆ ಕೆಲಸ ಮಾಡೋರೋ ನಂದೊಂದ್ ತಾಂಗ್ ಓ ಇವರ ಬಟ್ಟೆನೆಲ್ಲ ಮರ್ಚಿಟ್ಟಿದ್ದು ಅಕ್ಕನ್ಗೋಸ್ಕರ ಇದನ್ನೆಲ್ಲಾ ಮಾಡಿದ್ದಾರೆ ಅಂದ್ರೆ ಕೋಪ ಕಡಿಮೆ ಆಗೈತೆ ಇವ್ರಿಗೆ ಪದ್ಮಿನಿ ನೀನ್ ಈ ಥರ ನಗ್ನತ್ತ ಖುಷಿಯಾಗಿರ್ತೀಯ ಅಂದ್ರೆ ನಾನು ಏನ್ ಬೇಕಿದ್ರು ಮಾಡ್ತೀನಿ ಈ ಒಂದು ವಾರದಲ್ಲಿ ನಿನ್ನನ್ನು ತುಂಬಾ ಅಳಿಸಿದ್ದೀನಿ ಆ ನನ್ನ ಪಾಪ ತೊಳ್ಕೊಬೇಕಂದ್ರೆ ನಾನು ನಿನ್ನ ಪ್ರತಿ ಕ್ಷಣನೂ ನಗಸ್ತಾನೆ ಇರ್ಬೇಕು ನಗಸ್ತೀನಿ ಪದ್ಮಿನಿ ಬಾಬಾ ಏನಾದ್ರೂ ಬೇಕಿತ್ತಾ ಒಳ್ಳೆ ಕಾಫಿ ಕುಡಿಬೇಕು ಅನಿಸ್ತದೆ ಆದ್ರೆ ಚಿಕ್ಕಮ್ಮ ಅತ್ತಿಗೆ ಯಾರು ಕಾಣಿಸ್ತಾ ನಾನೇ ಮಾಡ್ಕೊಡ್ತಿದ್ದೆ ಆದ್ರೆ ನಾನು ಮಾಡೋ ಕಾಫಿ ಅಷ್ಟೊಂದು ರುಚಿ ಇರಕ್ಕಿಲ್ಲ ಒಬ್ರು ಇದಾರೆ ಅವ್ರಿಗೆ ಹೇಳಿದ್ರೆ ತುಂಬಾ ರುಚಿಯಾಗಿರೋ ಕಾಫಿ ಸಿಗ್ತೈತೆ ಯಾರು ಇನ್ಯಾರು ನಮ್ಮ ಅಕ್ಕ ಅದ್ರಾಗೋ ನಿಮ್ಗೆ ಅಂತಂದ್ರೆ ಪ್ರೀತಿನ ಬೆರೆಸಿ ಕಾಫಿ ಮಾಡ್ಕೊಡ್ತಾಳೆ ಸಖತ್ ಆಗಿರ್ತೈತೆ ಹೇಳ ಇನ್ನೇನ್ ಮಾಡೋದು ಹೇಳು ಅಕ್ಕ ಅಕ್ಕ ಯಜಮಾನ್ರಿಗೆ ಕಾಫಿ ಬೇಕಂತೆ ನೋಡು ಕಾಫಿ ಬೇಕಾ ನಾನು ಈಗ್ಲೇ ಮಾಡ್ಕೊಡ್ತೀನಿ ಸಕ್ಕರೆ ಕಮ್ಮಿ ಇರ್ಬೇಕಲ್ವಾ ನೊರ್ನೊರೆ ಆಗಿರ್ಬೇಕಲ್ವಾ ಸ್ಟ್ರಾಂಗ್ ಆಗ್ಬೇಕಲ್ವಾ ಮಾಡ್ತೀನಿ ಸಕ್ಕರೆ ಎರಡ್ ಸ್ಪೂನ್ ಹಾಕು ಶಿವರ್ಗೆ ಅತ್ತನ್ ಮೇಲೆ ಕೋಪ ಇಲ್ಲ ಆದ್ರೂ ಯಾಕೆ ಕೋಪ ಇರೋ ತರ ನಡ್ಕೋತಿದ್ದಾರೆ ನಿಮ್ಗೆ ಅಕ್ಕನ ಮೇಲೆ ಇನ್ನು ಕೋಪ ಇದ್ಯಾ ಕೋಪ ಹೋಗಂತ ಕೆಲಸ ಏನ್ ಮಾಡಿಲ್ವಲ್ಲ ಅವಳು ಓ ಹೌದಾ ಸರಿ ಸರಿ ಟೆರೆಸ್ ಮೇಲೆ ಯಾರೋ ಬಟ್ಟೆನೆಲ್ಲ ನೀಟಾಗಿ ಮಡಚಿಟ್ಟಿದ್ರು ಅದ್ ಯಾರು ಅಂತ ಅಕ್ಕ ಫುಲ್ ತಲೆ ಕೆಡಿಸ್ಕೊಂಡವ್ಳೆ ಇದನ್ನ ಯಾಕ್ ನನಗೆ ಯಾಕಂದ್ರೆ ಅದು ನೀವೇ ಅಂತ ನನಗ್ ಗೊತ್ತು ಆ ಅದು ನೋಡು ನಿಮ್ ಅಕ್ಕಂಗೆ ವಿಷಯ ಹೇಳ್ಬೇಡ ನಾನು ಸ್ವಲ್ಪ ಆಟಾಡಿಸ್ಬೇಕು ಓಹೋ ಹಿತಾ ಪ್ಲ್ಯಾನು ಸರಿ ನಾನು ಅವಳಿಗೆ ಏನು ಹೇಳಕ್ಕಿಲ್ಲ ಆದ್ರೆ ನೀವು ಅವಳನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ ಅಂತ ಅವಳು ಊಟ ತಿಂಡಿ ಏನು ಸರಿಯಾಗಿ ಮಾಡ್ತಾ ಇಲ್ಲ ಆದ್ರೆ ಕೋಪ ಹೋಗೈತೆ ಅಂತ ನೀವೇ ಹೋಗಿ ಅವಳಿಗೆ ಹೇಳಿ ನಾನು ಹೇಳಿದ್ರೆ ಚೆನ್ನಾಗಿರಕ್ಕಿಲ್ಲ ನೇರವಾಗಿ ಹೋಗಿ ಹೇಳ್ಬಿಟ್ರೆ ಏನು ಮಜಾ ಇರುತ್ತೆ ನಾನೊಂದು ಪ್ಲಾನ್ ಮಾಡಿದ್ದೀನಿ ಈಗ ಕಾಫಿಗೆ ಸಕ್ಕರೆ ಹಾಕ್ತಾಳಲ್ಲ ಆಗೊಂದು ಮ್ಯಾಜಿಕ್ ನಡೆಯುತ್ತೆ ಏನ್ ಮ್ಯಾಜಿಕ್ ನನಗೆ ಕೋಪ ಹೋಗಿದೆ ಅಂತ ಗೊತ್ತಾಗಿ ಅವಳು ಹೊಡ್ಕೊಂಡು ಬರ್ತಾಳೆ ಹೌದಾ

ಅಂದ್ರೆ ನಂದನವರು ನನ್ನ ನನ್ನ ಹತ್ರನೇ ಸಾರಿ ಕೇಳಿದಾರೆ ಅಂದ್ರೆ ನನ್ ತಪ್ಪು ಮಾಡಿಲ್ಲ ಅಂತ ಅರ್ಥ ಆಯ್ತಾ ಅವ್ರಿಗೆ ನಾನು ಅವಾಗ್ ಬೇಕು ಅಂತ ಹೋಗಿಲ್ಲ ನನ್ನ ಪರಿಸ್ಥಿತಿ ಬೇರೆ ಇತ್ತು ಅಂತ ಗೊತ್ತಾಯ್ತಾ ನಾನು ಅವ್ರನ್ನ ಕೇಳಿನೇ ಹೋಗಿದ್ದು ಅಂತ ಮನ್ವರ್ಕೆ ಆಯ್ತಾ ದ್ಯಾವ್ರೆ ನಿನ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಡೆಗೂ ನಂದನವರು ನನ್ನ ಅರ್ಥ ಮಾಡ್ಕೊಳ್ಳೋ ಹಂಗ್ ಮಾಡ್ದೆ ಕಾಫಿ ಕಾಫಿ ಮಾಡಿ ತಗೊಂಡ್ ಬಂದಿರೋಳು ನೀವ್ ಬರ್ತಿರೋ ಪತ್ರನ ನೋಡಿ ಖುಷಿಯಾಗಿ ಆಡ್ತಾ ಇರ್ಬೇಕು ನಿನ್ನೆ ನಾನು ಅಷ್ಟೆಲ್ಲ ಹೇಳಿದ್ರು ಸ್ವಲ್ಪನೂ ಭಯ ಭಕ್ತಿ ಇಲ್ದೆ ನಿನ್ಪಾಡ ನಿನ್ ಇದೆಯಲ್ಲ ಯಾಕೆ ನಾನು ಹೇಳಿದೆಲ್ಲ ಮರ್ತೋಯ್ತಾ ಬದ್ಮಿನಿ ಈಗ ಖುಷೀಲಿ ಓಡ್ಕೊಂಡ್ ಬರ್ತಾಳಲ್ವಾ ಇಲ್ಲಿವರೆಗೂ ಅವಳನ್ನ ಅರ್ಥ ಮಾಡ್ಕೊಳ್ಳ್ದೆ ಅವಳನ್ನು ನೋಯಿಸಿದ್ದಕ್ಕೆಲ್ಲ ಒಟ್ಟಿಗೆ ಮಂಡಿ ಊರಿ ಸಾರಿ ಕೇಳ್ತೀನಿ ನಿಜಾನ ನಾನಂತೂ ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ ಮೊದಲು ನಾನು ನಿನಗೊಂದು ಸಾರಿ ಹಾಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕೆ ಮೊದಲು ಸಾರಿ ಯಾಕಂದ್ರೆ ನನ್ನ ಕೈಯಿಂದ ನಿನಗೆ ತಾಳಿ ಹಾಕ್ಬಿಟ್ಟೆ ಗುಂಗಟ್ಟ ಒಳಗಡೆ ಇರೋದು ನೀನು ಅಂತ ಗೊತ್ತಿರಲಿಲ್ಲ ಗೊತ್ತಿದ್ರೆ ಇಂಥ ಅನ್ಯಾಯ ಆಗಕ್ ನಾನು ಗೊತ್ತಿಲ್ಲದೆ ಆಗಿತ್ ತಪ್ಪ ನಿನ್ ಜೀವನದಲ್ಲಿ ಇದೊಂದು ಕಪ್ ಆಗ ಉಳ್ಕೊಂಡ್ಬಿಡ್ತು ಇದ್ರಾಗೆ ನಿಮ್ ಒಬ್ಬರದ ತಪ್ಪಿಲ್ಲ ಎಲ್ರು ಪರಿಸ್ಥಿತಿಗೆ ನಿನ್ನ ಪರಿಸ್ಥಿತಿ ಗಿರಸ್ಥಿತಿ ಅನ್ನೋ ಕತೆ ನನ್ನ ಹತ್ರ ಹೇಳ್ಬೇಡ ನನಗೆ ನನ್ನ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಬೇಕು ಈಗಲೇ ತಂದ್ಕೊಡೋ ಈ ಕ್ಲೇ ಬೇಕು ಅಂದ್ರೆ ನಾನು ಅಷ್ಟೊಂದು ಹಣ ಎಲ್ಲಿಂದ ತರ್ಲಿ ನನಗ್ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್ ಅದೆಲ್ಲ ನನ್ನ ಹತ್ರ ಹೇಳ್ಬೇಡ ಒಂದು ನೀ ನನಗೆ ದುಡ್ಡು ತಂದ್ಕೊಡು ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆನೆ ನಾನ್ ನಿಮ್ ಮನೆ ಮುಂದೆ ಇರ್ತೀನಿ